ಹಲೋ ಮೈ ಡಿಯರ್ ಫ್ರೆಂಡ್ಸ್, ನಾನು ನಿಮ್ಮ ಶ್ರೀಗಂಧ ಫ್ರಮ್ ವೈಟ್ ಕಾಮರ್ಸ್. ನಾನು ನಿಮ್ಗೆ ಇವತ್ತಿನ ಹೊಸ ವಿಡಿಯೋಲಿ ಹೋಟೆಲ್ ಮ್ಯಾನೇಜ್ಮೆಂಟ್ ಕೋರ್ಸ್ ಅಂದ್ರೇನು ಮತ್ತೆ ಹೋಟೆಲ್ ಮ್ಯಾನೇಜ್ಮೆಂಟ್ ಕೋರ್ಸ್ ಅಲ್ಲಿ ಯಾವ ತರ ಕೋರ್ಸ್ ಇದೆ ಅನ್ನೋದೆಲ್ಲ ನಾನು ನಿಮ್ಗೆ ವಿಡಿಯೋ ಮುಖಾಂತರ ತಿಳಿಸ್ಕೊಡ್ತೀನಿ. ಹಾಗೆ ಅಡ್ಮಿಷನ್ ಪ್ರೊಸೀಜರ್ ಯಾವ ರೀತಿ ಇರುತ್ತೆ ಮತ್ತೆ ಎಂಟ್ರೆನ್ಸ್ ಎಕ್ಸಾಮ್ ಇರುತ್ತೆ. ಹೋಟೆಲ್ ಮ್ಯಾನೇಜ್ಮೆಂಟ್ ಕೋರ್ಸ್ ಏನಾದ್ರೂ ನೀವು ಮಾಡಬೇಕು ಅಂತ ಅನ್ಕೊಂಡಿದ್ರೆ ಅದಕ್ಕೆ ನೀವು ಎಂಟ್ರೆನ್ಸ್ ಎಕ್ಸಾಮ್ಸ್ ಬರೀಬೇಕನ್ನೋದೆಲ್ಲ ನಾನು ಈಗ ವಿಡಿಯೋ ಮುಖಾಂತರ ತಿಳಿಸ್ಕೊಡ್ತೀನಿ. ಹಾಗೆ ಫ್ರೆಂಡ್ಸ್, ವಿಡಿಯೋ ಶುರು ಮಾಡೋಣ. ವಿಡಿಯೋ ಶುರು ಮಾಡೋಕ್ಕಿಂತ ಮುಂಚೆ ನೀವು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿಲ್ಲ ಅಂತಂದ್ರೆ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಲೇಟೆಸ್ಟ್ ಪ್ರೆಸ್ ಬೆಲ್ ಐಕಾನ್ ಮಿಸ್ ಮಾಡದೆ ಪ್ರೆಸ್ ಮಾಡಿ. ಜೊತೆಗೆ ನನ್ನ ಇನ್ಸ್ಟಾ ಮತ್ತೆ ಟೆಲಿಗ್ರಾಮ್ ಅಲ್ಲಿ ಕೂಡ ಫಾಲೋ ಮಾಡಬಹುದು. ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಲಿಂಕ್ ಇದೆ. ಹಾಗೆ ನಿಮ್ಗೆ ಕಂಟೆಂಟ್ ಏನಾದ್ರೂ ಡೌಟ್ ಇತ್ತು ಅಂದ್ರೆ ಕಮೆಂಟ್ ಬಾಕ್ಸ್ ಅಲ್ಲಿ ಮಿಸ್ ಮಾಡಿ ಕಮೆಂಟ್ ಮಾಡಿ, ಇಲ್ಲ ಅಂತಾರೆ ಇನ್ಸ್ಟಾ ಟೆಲಿಗ್ರಾಮ್ ಅಲ್ಲಿ ಕಾಂಟ್ಯಾಕ್ಟ್ ಮಾಡಿ, ನಾನು ನಿಮ್ಗೆ ಖಂಡಿತವಾಗ್ಲೂ ತಿಳಿಸ್ಕೊಡ್ತೀನಿ. ಒಂದು ಟೈಮ್ ಇತ್ತು, ಅದು ಯಾವ ರೀತಿ ಅಂತಂದ್ರೆ, ಸೊ ಪ್ರೀವಿಯಸ್ ಇಯರ್ ಅಲ್ಲೆಲ್ಲ ಸೊ ಹೋಟೆಲ್ ಅಲ್ಲಿ ಯಾರಾದ್ರೂ ಕೆಲಸ ಮಾಡ್ತಿದ್ದಾನೆ ಅಂತಂದ್ರೆ ಸ್ವಲ್ಪ ಕೀಳಾಗಿ ನೋಡೋರು, ಏ ಇವನು ಹೋಟೆಲ್ ಕೆಲಸ ಮಾಡ್ತಿದ್ದಾನೆ ಅಂತ ಕಣೋ ಹಾಗೆ ಹೇಗೆ ಅಂತ. ಆದ್ರೆ ಅವತ್ತು ಆ ರೀತಿ ಅಂತಿದ್ದವರು ಇವತ್ತು ಅವರವರ ಮಕ್ಕಳನ್ನ ಇಲ್ಲ ಅವ್ರಿಗೆ ತುಂಬಾ ಹತ್ತಿರವಾದವ್ರನ್ನ ಸೊ ಆ ಕೋರ್ಸ್ಗೆ ಸೇರಿಸ್ತಿದ್ದಾರೆ. ಸೊ ಏನಕ್ಕೆ ಅಂತಂದ್ರೆ ಹ್ಯೂಜ್ ಡಿಮ್ಯಾಂಡ್. ಹೋಟೆಲ್ ಮ್ಯಾನೇಜ್ಮೆಂಟ್ ಕೋರ್ಸ್ ಮಾಡೋರಿಗೆ ಎಷ್ಟು ಡಿಮ್ಯಾಂಡ್ ಇದೆ ಅಂತಂದ್ರೆ, ಇವಾಗ ಸೊ ಯೂಶಲಿ ಎಲ್ಲಾ ಕೋರ್ಸ್ ಮಾಡ್ತಾರೆ, ಮೆಡಿಕಲ್ಲು, ಡಾಕ್ಟರು, ಇಂಜಿನಿಯರಿಂಗು, ಬಿ ಕಾಮು, ಬಿ ಎ, ಎಂ ಕಾಮು ಎಲ್ಲರೂ ಕೂಡ ಯೂಶಲಿ ಮಾಡ್ತಾರೆ. ಆದ್ರೆ ಕೆಲವು ಕೋರ್ಸ್ ಈಗ ರೀಸೆಂಟ್ ಆಗಿ ಇಂಟ್ರೂಡ್ ಆಗಿರೋ ಕೋರ್ಸಸ್ಗೆ ಮಾರ್ಕೆಟ್ ಅಲ್ಲಿ ತುಂಬಾನೇ ಡಿಮ್ಯಾಂಡ್ ಇದೆ, ಮತ್ತೆ ಈ ಹೋಟೆಲ್ ಮ್ಯಾನೇಜ್ಮೆಂಟ್ ಕೋರ್ಸ್ ನ ಕಂಪ್ಲೀಟ್ ಮಾಡಿರೋ ತುಂಬಾನೇ ಕಮ್ಮಿ, ತುಂಬಾನೇ ಕಮ್ಮಿ. ಸೊ ಬನ್ನಿ ಫ್ರೆಂಡ್ಸ್, ಈಗ ಹೋಟೆಲ್ ಮ್ಯಾನೇಜ್ಮೆಂಟ್ ಕೋರ್ಸ್ ಅಲ್ಲಿ ಯಾವ್ಯಾವ ರೀತಿ ಕೋರ್ಸ್ ಇದಾವೆ ಮತ್ತೆ ಕೋರ್ಸ್ ನ ಕಂಪ್ಲೀಟ್ ಮಾಡ್ಕೊಳಕ್ಕೆ ಎಷ್ಟೆಷ್ಟು ಟೈಮ್ ಹಿಡಿತಾನೆ ಅದೆಲ್ಲ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಫಸ್ಟ್ ನೋಡೋದಾದ್ರೆ ಈಗ ಹೋಟೆಲ್ ಮ್ಯಾನೇಜ್ಮೆಂಟ್ ಕೋರ್ಸ್ ಅಲ್ಲಿ ಯಾವ್ಯಾವ ರೀತಿ ಕೋರ್ಸ್ ಇದಾವೆ ಅಂತಂದ್ರೆ, ಸರ್ಟಿಫಿಕೇಟ್ ಕೋರ್ಸಸ್, ಡಿಪ್ಲೊಮಾ ಕೋರ್ಸಸ್, ಯು ಜಿ ಕೋರ್ಸಸ್, ಪಿ ಜಿ ಕೋರ್ಸಸ್ ಮತ್ತೆ ಪಿ ಎಚ್ ಡಿ ಕೋರ್ಸಸ್. ಸೊ ನಾನು ಈ ವಿಡಿಯೋಲಿ ಒಟ್ಟು ನಾಲ್ಕು ಕೋರ್ಸ್ ಬಗ್ಗೆ ತಿಳಿಸ್ಕೊಡ್ತೀನಿ, ಸರ್ಟಿಫಿಕೇಟ್ ಕೋರ್ಸ್, ಡಿಪ್ಲೊಮಾ ಕೋರ್ಸ್, ಯು ಜಿ ಕೋರ್ಸ್ ಮತ್ತೆ ಪಿ ಜಿ ಕೋರ್ಸ್ ಬಗ್ಗೆ ತಿಳಿಸ್ಕೊಡ್ತೀನಿ. ಮತ್ತೆ ಪಿ ಎಚ್ ಡಿ ಕೋರ್ಸ್ ಬಗ್ಗೆ ಒಂದು ಸಪರೇಟ್ ವಿಡಿಯೋ ಮಾಡ್ತೀನಿ ಆಮೇಲೆ ನೆಕ್ಸ್ಟ್ ಪಾರ್ಟ್ ಅಲ್ಲಿ ಪಿ ಎಚ್ ಡಿ ಕೋರ್ಸ್ ಬಗ್ಗೆ ತಿಳಿಸ್ಕೊಡ್ತೀನಿ. ಫಸ್ಟ್ ಒನ್ ಸರ್ಟಿಫಿಕೇಟ್ ಕೋರ್ಸ್, ಇದು ಶಾರ್ಟ್ ಟರ್ಮ್ ಕೋರ್ಸ್. ಮತ್ತೆ ಈ ಕೋರ್ಸ್ ನಿಮ್ಗೆ ಆನ್ಲೈನ್ ಇಲ್ಲ ಅಂತಂದ್ರೆ ಆಫ್ಲೈನ್ ಅಲ್ಲೂ ಕೂಡ ಅವೈಲೇಬಿಲಿಟಿ ಇರುತ್ತೆ. ಏನಂತಾರೆ, ನೀವು ಡೈರೆಕ್ಟ್ ಇಲ್ಲಿ ನನ್ನ ಮನೆಯಿಂದಾನೆ ಕೂತ್ಕೊಂಡು ನೀವು ಕೋರ್ಸ್ ನ ಕಂಪ್ಲೀಟ್ ಮಾಡ್ಕೊಳ್ಬಹುದು. ಇಲ್ಲ ಅಂತಾರೆ, ನಾನು ಇಲ್ಲ ನಾನು ಡೈರೆಕ್ಟ್ ಕ್ಲಾಸ್ ಹೋಗಿ ಕಂಪ್ಲೀಟ್ ಮಾಡ್ಕೊಳ್ತೀನಿ ಅಂತಂದ್ರು ಕೂಡ ನೀವು ಈ ಕೋರ್ಸ್ ನ ಕಂಪ್ಲೀಟ್ ಮಾಡ್ಕೊಳ್ಬಹುದು. ಮತ್ತೆ ಡ್ಯೂರೇಷನ್, ಈ ಕೋರ್ಸ್ ನ ಕಂಪ್ಲೀಟ್ ಮಾಡ್ಕೊಳಕ್ಕೆ ಎಷ್ಟು ವರ್ಷಗಳು ಹಿಡಿಯುತ್ತೆ ಅಂತಂದ್ರೆ, ಸೊ ವಿತ್ ಇನ್ ಒನ್ ಇಯರ್, ಅದು ತ್ರೀ ಮಂತ್ಸ್ ಆಗ್ಬೋದು, ಟೂ ಮಂತ್ಸ್ ಆಗ್ಬೋದು, ಇಲ್ಲ ಸಿಕ್ಸ್ ಮಂತ್ಸ್ ಆಗ್ಬೋದು, ವಿತ್ ಇನ್ ಒನ್ ಇಯರ್ ಅಲ್ಲೆಲ್ಲ ನಿಮ್ಗೆ ಈ ಸರ್ಟಿಫಿಕೇಟ್ ಕೋರ್ಸ್ ಕಂಪ್ಲೀಟ್ ಆಗುತ್ತೆ. ಮತ್ತೆ ಎಲಿಜಿಬಿಲಿಟಿ, ಎಲಿಜಿಬಿಲಿಟಿ ಬಗ್ಗೆ ಮಾತಾಡೋದಾದ್ರೆ ನಿಮ್ಗೆ ಕಂಪಲ್ಸರಿ ಪ್ಲಸ್ ಟೂ ಕಂಪಲ್ಸರಿ ಕಂಪ್ಲೀಟ್ ಆಗಿರ್ಬೇಕು. ಅರ್ಥ ಆಯ್ತಲ್ವಾ? ಪ್ಲಸ್ ಟೂ ಕಂಪಲ್ಸರಿ ಕಂಪ್ಲೀಟ್ ಆಗಿರ್ಬೇಕು. ಮತ್ತೆ ಫೀಸ್ ಎಷ್ಟಿರುತ್ತೆ, ಅಡ್ಮಿಷನ್ ಫೀಸ್ ಎಷ್ಟಿರುತ್ತೆ ಅಂತಂದ್ರೆ, 10,000 ಶುರುವಾಗಿ ಆಲ್ಮೋಸ್ಟ್ 50,000 ತನಕ ನಿಮ್ಗೆ ಇಲ್ಲಿ ಕಾಲೇಜ್ ಫೀಸ್ ಇರುತ್ತೆ. ಜೊತೆಗೆ ಯಾವ ರೀತಿ ನಿಮ್ನ ಅಡ್ಮಿಷನ್ ಮಾಡ್ಕೊಳ್ತಾರೆ ಅಂತಂದ್ರೆ, ಸೊ ಮೆರಿಟ್ ಬೇಸ್ಡ್, ಸೊ ಜಾಸ್ತಿ ಪರ್ಸೆಂಟೇಜ್ ಇತ್ತು ಅಂತಂದ್ರೆ ಸೊ ಮೆರಿಟ್ ಬೇಸ್ಡ್ ನಿಮ್ನ ಸೆಲೆಕ್ಷನ್ ಮಾಡ್ಕೊಳ್ತಾರೆ. ಮತ್ತೆ ಅವರೇಜ್ ಸ್ಯಾಲ್ರಿ ಎಷ್ಟಿರುತ್ತೆ ಸ್ಯಾಲ್ರಿ, ಸೊ ಕೋರ್ಸ್ ಕಂಪ್ಲೀಟ್ ಆದ್ಮೇಲೆ ನೀವೇನಾದ್ರೂ ನಿಮ್ಮ ಕೆರಿಯರ್ ನ ಏನಾದ್ರು ಶುರು ಮಾಡಕ್ ಹೋಗ್ತೀನಿ ಅಂತ ನಿಮ್ಗೆ ಅವರೇಜ್ ಸ್ಯಾಲ್ರಿ ಟೋಟಲ್ ಎಷ್ಟಿರುತ್ತೆ ಅಂತಂದ್ರೆ, ಸೊ ಪರ್ ಇಯರ್ 2-3 lakh ಇರುತ್ತೆ. ಅರ್ಥಲ್ವಾ? 2-3 lakh ಇರುತ್ತೆ ಅಂದ್ರೆ ಸ್ಟಾರ್ಟಿಂಗ್ ನಿಮ್ಗೆ ಇಷ್ಟು 2-3 lakh ಸಿಗಲ್ಲ ಅಂತ ಅನ್ಕೊಳ್ತೀನಿ. ಏನಕ್ಕೆ ಅಂತಂದ್ರೆ, ಯಾವುದೇ ಒಂದು ಫೀಲ್ಡ್ ಹೋದಾಗ ನಿಮ್ಮ ಸ್ಟಾರ್ಟಿಂಗ್ ಒಂದ್ ಸ್ವಲ್ಪ ಸ್ವಲ್ಪ ಟ್ರೈನಿಂಗ್ ತರ ನೋಡ್ತಾರೆ. ಯಾಕಂತಂದ್ರೆ ಯಾವುದೇ ಸತಿ ಹೋದಾಗ ನಿಮ್ನ ಒಂದೇ ಸತಿ ಎಲ್ಲೂ ಕೂಡ ಟಾಪ್ ಮೋಸ್ಟ್ ಅಲ್ಲಿ ಯಾರು ಕೂಡ ನಿಮ್ನ ಕೂಸಲ್ಲ, ಸೊ ಟ್ರೈನಿಂಗ್ ಆಗಿ ನೋಡ್ತಾರೆ. ಸೊ ನೀವು ಆ ಟ್ರೈನಿಂಗ್ ಪೀರಿಯಡ್ ನೀವು ಯಾವ ರೀತಿ ಎಫರ್ಟ್ ಹಾಕ್ತೀರಾ, ಮತ್ತೆ ನಿಮ್ಮ ಟ್ಯಾಲೆಂಟ್ ಎಷ್ಟು ಯೂಸ್ ಮಾಡ್ತೀರಾ, ಮತ್ತೆ ನಿಮ್ಮ ಆಕ್ಟಿವಿಟಿ ಆ ವರ್ಕ್ ಅಲ್ಲಿ ನಿಮ್ಮ ಆಕ್ಟಿವಿಟಿ ಎಷ್ಟಿದೆ ಅಂತ ನೋಡಿ ನಿಮ್ಮ ಸ್ಯಾಲ್ರಿ ಎಲ್ಲಾನು ಫಿಕ್ಸ್ ಮಾಡ್ತಾರೆ. ಸಡನ್ ಆಗಿ ನೀವು ಕೋರ್ಸ್ ಮುಗಿಸೈತೆ, ಸೊ ನಾನು ವಿಡಿಯೋದಲ್ಲಿ 2-3 lakh ಅಂತ ಬೇರೆ ಹೇಳಿದೀನಿ. ಸೊ ಅಣ್ಣ ಅವತ್ತು ಆ ರೀತಿ ಹೇಳಿದ್ರು, ನಮ್ ನೋಡ್ ಬಂದ್ರೆ ಇಲ್ಲಿ ಏನು ಸಿಕ್ತಿಲ್ಲ ಅಂತ ಯಾರು ಕೂಡ ಅನ್ಕೊಳಕ್ ಹೋಗ್ಬೇಡಿ. ಸೊ ಸ್ಟಾರ್ಟಿಂಗ್ ಎಲ್ಲಾ ಕಡೆ ಹೋದ್ರು ಕಮ್ಮಿನೇ ಇರುತ್ತೆ. ಸೊ ಆಮೇಲೆ ನಿಮ್ಮ ಟ್ಯಾಲೆಂಟ್ ಮತ್ತೆ ನಿಮ್ಮ ವರ್ಕ್ ಅಲ್ಲಿ ನಿಮ್ಮ ಇನ್ವಾಲ್ವ್ಮೆಂಟ್ ನೋಡಿ, ಸೊ ಅವರು ಸ್ಯಾಲ್ರಿನ ರೈಸ್ ಮಾಡ್ತಾ ಹೋಗ್ತಾರೆ. ಮೇ ಬಿ ಇಷ್ಟೇ ಸಿಗ್ಬೋದು, ಇಲ್ಲ ಅಂದ್ರೆ ಇದಕ್ಕಿಂತ ಜಾಸ್ತಿನೇ ಸಿಗ್ಬೋದು, ಹೇಳಕ್ಕಾಗಲ್ಲ. ನೆಕ್ಸ್ಟ್ ಕೋರ್ಸ್ ಬಂದು ಡಿಪ್ಲೊಮಾ ಕೋರ್ಸಸ್. ಇದು ಇಂಡಸ್ಟ್ರಿ ಓರಿಯೆಂಟೆಡ್ ಕೋರ್ಸಸ್. ಮತ್ತೆ ಯಾರು ಡಿಪ್ಲೊಮಾ ಕೋರ್ಸ್ಗೆ ಜಾಯಿನ್ ಆಗ್ತಾರೆ ಅವ್ರನ್ನ ಇಲ್ಲಿ ಈ ಫೀಲ್ಡ್ ಅಲ್ಲಿ ಫುಲ್ ಟ್ರೈನ್ ಆಫ್ ಮಾಡ್ತಾರೆ, ಈ ಫೀಲ್ಡ್ ಅಲ್ಲಿ ಫುಲ್ ಟ್ರೈನ್ ಆಫ್ ಮಾಡ್ತಾರೆ. ಮತ್ತೆ ಇದನ್ನ ಕಂಪ್ಲೀಟ್ ಮಾಡ್ಕೊಳ್ಬೇಕು ಅಂತಂದ್ರೆ ಟೋಟಲ್ ಡ್ಯೂರೇಷನ್ 6 months ಇಂದ 2 years ಒಳಗಡೆ ಈ ಡಿಪ್ಲೊಮಾ ಕೋರ್ಸ್ ಎಲ್ಲ ಕಂಪ್ಲೀಟ್ ಆಗುತ್ತೆ. ಮತ್ತೆ ಎಲಿಜಿಬಿಲಿಟಿ ಏನಿರ್ಬೇಕು, ಎಲಿಜಿಬಿಲಿಟಿ ಏನಿರ್ಬೇಕು ಅಂತಂದ್ರೆ ಕಂಪಲ್ಸರಿ 10th ಕಂಪ್ಲೀಟ್ ಆಗಿರ್ಬೇಕು. ಮತ್ತೆ ಅಡ್ಮಿಷನ್ ಪ್ರೊಸೆಸ್ ಯಾವ ರೀತಿ ಇರುತ್ತೆ, ಅಡ್ಮಿಷನ್ ಪ್ರೊಸೆಸ್ ಬಂದು ಮೆರಿಟ್ ಬೇಸ್ಡ್. ಏನಂತಂದ್ರೆ, ಸೊ ಯಾರ್ಯಾರು ಜಾಸ್ತಿ ಮಾರ್ಕ್ಸ್ ನ ತಗೊಂಡಿರ್ತಾರೆ ಅವ್ರಿಗೆ ಚೆನ್ನಾಗಿರೋ ಕಾಲೇಜಸ್ ಸಿಗುತ್ತೆ, ಇಲ್ಲ ಅಂತಂದ್ರೆ ಸೊ ಕೆಲವು ಕಾಲೇಜ್ಗಳು ಸಿಗುತ್ತೆ. ಸೊ ಅಕಸ್ಮಾತ್ ನಿಮ್ಗೆ ಏನಾದ್ರು ಚೆನ್ನಾಗಿರೋ ಕಾಲೇಜಸ್ ಬೇಕು ಅಂತಂದ್ರೆ, ಸೊ ಒಳ್ಳೆ ರ್ಯಾಂಕ್ ಇದ್ರೆ ಮತ್ತೆ ನಿಮ್ಮ 10th ಜಾಸ್ತಿ ಸ್ಕೋರ್ ಇತ್ತು ಅಂತಂದ್ರೆ ಒಳ್ಳೆ ಕಾಲೇಜಸ್ ಅಲ್ಲೆಲ್ಲ ಸೀಟ್ ಕೊಡ್ತಾರೆ. ಮತ್ತೆ ಫೀಸು ಕೂಡ ಹಂಗೇನೆ ಇರುತ್ತೆ,
ಸೊ ದೊಡ್ಡ ದೊಡ್ಡ ಕಾಲೇಜ್ ಎಲ್ಲ ಹೋದಾಗ ಫೀಸ್ ಕೂಡ ಅದೇ ರೀತಿ ಇರುತ್ತೆ. ಮತ್ತೆ ಫೀಸ್ ಎಷ್ಟಿರುತ್ತೆ, ಕಾಲೇಜ್ ಫೀಸ್ ಎಷ್ಟು ಇರುತ್ತೆ ಅಂತಂದ್ರೆ 10,000 ಶುರು ಆಗುತ್ತೆ ಕಾಲೇಜ್ ಫೀಸ್. 10,000 ಇಂದ ಹಿಡಿದು ಅಪ್ ಟು 2 ಲ್ಯಾಕ್ ವರೆಗೂ ನಿಮ್ಗೆ ಕಾಲೇಜಸ್ ಗಳು ಸಿಗುತ್ತೆ. ಸೊ ನಿಮ್ಗೆ ಗೊತ್ತಿರ್ಬೋದು ಜಾಸ್ತಿ ನೀವು ಫೀಸ್ ಕಟ್ಟದಂಗೆಲ್ಲ ಒಳ್ಳೊಳ್ಳೆ ಕಾಲೇಜಸ್ ಸಿಗುತ್ತೆ, ಮತ್ತೆ ಆ ಕಾಲೇಜ್ ಅಲ್ಲಿ ಕ್ಯಾಂಪಸ್ ಸೆಲೆಕ್ಷನ್ ಎಲ್ಲ ನಡೆಯುತ್ತೆ. ಮತ್ತೆ ಅವರೇ ಸ್ಯಾಲ್ರಿ ಪರ್ ಆನಮ್ 5 ಲ್ಯಾಕ್ ಇಂದ 10 ಲ್ಯಾಕ್ ವರೆಗೂ ನೀವು ಇಲ್ಲಿ ಅರ್ನ್ ಮಾಡೋದು. ನೀವು ಡಿಪ್ಲೊಮಾ ಕೋರ್ಸ್ ಮುಗಿಸಿ ಏನಾದ್ರೂ ನೀವು ಹೋಟೆಲ್ ಫೀಲ್ಡ್ ಗೆ ಹೋಗ್ತಾ ಇದೀರಿ ಅಂತಂದ್ರೆ, ಹೋಟೆಲ್ ಮ್ಯಾನೇಜ್ಮೆಂಟ್ ಅಲ್ಲಿ ಡಿಪ್ಲೊಮಾ ಕೋರ್ಸ್ ನ ಮುಗಿಸಿ ನೀವು ಕೆರಿಯರ್ ಸ್ಟಾರ್ಟ್ ಮಾಡ್ತೀನಿ ಅಂತಂದ್ರೆ, ಪರ್ ಆನಮ್ 5 ಲ್ಯಾಕ್ ಇಂದ 10 ಲ್ಯಾಕ್ ವರೆಗೂ ನೀವು ಇಲ್ಲಿ ಅರ್ನ್ ಮಾಡಬಹುದು. ಅವಾಗಲೇ ಹೇಳಿದೆ ಸ್ಟಾರ್ಟಿಂಗ್ ನಿಮ್ಗೆ ಇಷ್ಟ ಕೊಡಲ್ಲ, ಸೊ ಸ್ವಲ್ಪ ನಿಮ್ಮನ್ನ ಟೈರ್ನಿ ಆಗಿ ನೋಡ್ತಾರೆ. ಅದಾದ್ಮೇಲೆ ನಿಮ್ಮ ವರ್ಕ್ ಇನ್ವಾಲ್ವ್ಮೆಂಟ್ ಮತ್ತೆ ನಿಮ್ಮ ಆಕ್ಟಿವಿಟಿ ನೋಡಿ ಸ್ಯಾಲ್ರಿನ ರೈಸ್ ಮಾಡ್ತಾ ಹೋಗ್ತಾರೆ. ನೆಕ್ಸ್ಟ್ ಯು ಜಿ ಕೋರ್ಸ್, ಅಂಡರ್ ಗ್ರಾಜುಯೇಷನ್. ಈ ಕೋರ್ಸ್ ನ ಕಂಪ್ಲೀಟ್ ಮಾಡ್ಕೊಳ್ಬೇಕು ಅಂತಂದ್ರೆ ನೀವು 3 to 4 ಇಯರ್ಸ್ ನ ಎತ್ತಿರಬೇಕಾಗುತ್ತೆ. ನಾರ್ಮಲಿ ಕೆಲವು ಕೋರ್ಸ್ ಗೆ, ಕೆಲವು ಡಿಗ್ರಿ ಕೋರ್ಸ್ ಗೆ ಸೊ 3 ವರ್ಷ ಹಿಡಿಯುತ್ತೆ, ಇನ್ನು ಕೆಲವು ಕೋರ್ಸ್ ಗೆ ಸೊ 4 ಇಯರ್ಸ್ ಕಂಪಲ್ಸರಿ ತಿಳಬೇಕು. ಇದಕ್ಕೆ ಕ್ಲಿಯರ್ ಅವರು ಪ್ರಾಪರ್ ಆಗಿ ಸ್ಪೆಸಿಫೈ ಮಾಡಿಲ್ಲ ಎಷ್ಟು ವರ್ಷ ಅಂತ. ಸೊ 3 to 4 ಇಯರ್ಸ್ ಒಳಗಡೆ ನಿಮ್ಗೆ ಇಲ್ಲಿ ಯು ಜಿ ಕೋರ್ಸ್ ಕಂಪ್ಲೀಟ್ ಆಗುತ್ತೆ. ಮತ್ತೆ ಎಲಿಜಿಬಿಲಿಟಿ ಏನಿರಬೇಕು ಅಂತಂದ್ರೆ +2 ಕಂಪಲ್ಸರಿ ಕಂಪ್ಲೀಟ್ ಆಗಿರ್ಬೇಕು. ಸೊ +2 ನ ನೀವು 40% ಇಲ್ಲ 35% ಕಂಪ್ಲೀಟ್ ಮಾಡಿದ್ರೆ ನಿಮ್ಗೆ ಇಲ್ಲಿ ಸೀಟ್ ಸಿಗಲ್ಲ. ಸೊ ನೀವು ಕಂಪಲ್ಸರಿ ವಿತ್ ಅಗ್ರಿಗೇಟ್ ಆಫ್ 50% ನ ನೀವು ತಗೊಂಡಿರ್ಲೇಬೇಕಾಗುತ್ತೆ ನೀವು ಸೆಕೆಂಡ್ ಪಿ ಯು ಅಲ್ಲಿ. ಅದಾದ್ಮೇಲೆ ಅಡ್ಮಿಷನ್ ಪ್ರೊಸೆಸ್ ಯಾವ ರೀತಿ ಇರುತ್ತೆ ಅಂತಂದ್ರೆ, ಡೈರೆಕ್ಟ್ ಅಡ್ಮಿಷನ್ ಇರುತ್ತೆ ಕೆಲವು ಕಾಲೇಜಸ್ ಅಲ್ಲಿ, ಇಲ್ಲ ಅಂತಂದ್ರೆ ಎಂಟ್ರೆನ್ಸ್ ಎಕ್ಸಾಮ್. ಸೊ ಎಂಟ್ರೆನ್ಸ್ ಎಕ್ಸಾಮ್ ಅಟೆಂಡ್ ಮಾಡಿ ನಿಮ್ಗೆ ಯಾವ ಕಾಲೇಜ್ ಅಲರ್ಟ್ ಆಗುತ್ತೆ ಅಲ್ಲಿ ಹೋಗಿ ಜಾಯ್ನ್ ಆಗ್ಬೋದು, ಇಲ್ಲಾಂತಂದ್ರೆ ಡೈರೆಕ್ಟ್ ಆಗ ಅಡ್ಮಿಷನ್ ಆಗ್ತೀನಿ ಅಂದ್ರೆ ಡೈರೆಕ್ಟ್ ಆಗ ಅಡ್ಮಿಷನ್ ಆಗ್ಬೋದು. ಇನ್ ಕೇಸ್ ಏನಾದ್ರು ನೀವು ಡೈರೆಕ್ಟ್ ಆಗ ಅಡ್ಮಿಷನ್ ಆಗ್ತಿದೀರ ಅಂತಂದ್ರೆ ಸ್ವಲ್ಪ ಫೀಸ್ ಜಾಸ್ತಿ ಇರುತ್ತೆ. ಸೊ ನಿಮ್ಗೆ ಬಿಟ್ಟಿದ್ದು, ಸೊ ಅಕಸ್ಮಾತ್ ನಾನೇ ಮಾಡಲೇಬೇಕಿತ್ತು. ಸೊ ದೊಡ್ಡ ಕೂಡ ಅಂತಂದ್ರೆ ನೀವು ಡೈರೆಕ್ಟ್ ಗೆ ಅಡ್ಮಿಷನ್ ಆಗ್ಬೋದು. ಮತ್ತೆ ಫೀಸ್ ಎಷ್ಟಿರುತ್ತೆ ಕಾಲೇಜ್ ಫೀಸ್ ಅಂದ್ರೆ, 3 ಲಕ್ಷದಿಂದ ಶುರುವಾಗಿ ಅಪ್ ಟು 10 ಲ್ಯಾಕ್ ವರೆಗೂ ಕಾಲೇಜಸ್ ಸಿಗುತ್ತೆ ನಿಮ್ಗೆ ಪರ್ ಇಯರ್. ನಾನು ಹೇಳ್ತಾ ಇರೋದು ಪರ್ ಇಯರ್. ಸೊ 3 ಲಕ್ಷದಿಂದ ಶುರುವಾಗಿ ಅಪ್ ಟು 10 ಲ್ಯಾಕ್ ವರೆಗೂ ಕಾಲೇಜಸ್ ಸಿಗುತ್ತೆ. ಜೊತೆಗೆ ನೀವು ಜಾಸ್ತಿ ಫೀಸ್ ಕಟ್ತಾ ಹೋದಷ್ಟು ಒಳ್ಳೊಳ್ಳೆ ಕಾಲೇಜಸ್ ಸಿಗ್ತಾವೆ. ಮತ್ತೆ ಅವಾಗ ನಿಮ್ಗೆ ಸ್ಟಾರ್ಟಿಂಗ್ ಹೇಳಿದೆ ಕ್ಯಾಂಪಸ್ ಸೆಲೆಕ್ಷನ್ ಮತ್ತೆ ಕ್ಯಾಂಪಸ್ ಇಂಟರ್ವ್ಯೂ ಎಲ್ಲ ಇರುತ್ತೆ. ಸೊ ನೀವು ಪ್ರಿಫರ್ ಮಾಡೋದು ನಿಮ್ಗೆ ಇಷ್ಟ ಆಯ್ತು ಅಂತಂದ್ರೆ, ಸೊ ಫೋರ್ಸ್ ಏನಿಲ್ಲ. ಸೊ ಮತ್ತೆ ಅವರೇಜ್ ಸ್ಯಾಲ್ರಿ ಎಷ್ಟಿರುತ್ತೆ ಅಂತಂದ್ರೆ, ಸೊ ಇಲ್ಲೂ ಕೂಡ ಅಷ್ಟೇ, ನಿಯರ್ ಅಬೌಟ್ 5 ಲ್ಯಾಕ್ ಇಂದ 10 ಲ್ಯಾಕ್ ವರೆಗೂ ಪರ್ ಆನಮ್ ನೀವು ಇಲ್ಲಿ ಅರ್ನ್ ಮಾಡಬಹುದು. ನಾನು ಅವಾಗಲೇ ಹೇಳಿದೆ ಸ್ಟಾರ್ಟಿಂಗು, ಪ್ರತಿ ಸರಿ ನೀವು ಹೇಳ್ತಾನೆ ಇದ್ದೀನಿ ಸ್ಯಾಲ್ರಿ ಬಗ್ಗೆ ಮಾತಾಡಿದಾಗ. ಸೊ ಸ್ಟಾರ್ಟಿಂಗ್ ನಿಮ್ಗೆ ಈ ಕೋರ್ಸ್ ಕಂಪ್ಲೀಟ್ ಆದ ಮೇಲೆ ಫೀಲ್ಡ್ಗೆ ಹೋಗ್ತೀನಿ ಅಂತಂದ್ರೆ ಸ್ಟಾರ್ಟಿಂಗ್ ನಿಮ್ಗೆ ಇಷ್ಟು ಸಿಗಲ್ಲ. ಸೊ ಸ್ವಲ್ಪ ದಿನ ಟೈಟ್ನಿ ಆಗಿ ನೋಡ್ತಾರೆ, ಅದಾದ್ಮೇಲೆ ನಿಮ್ಮ ವರ್ಕ್ ಇನ್ವಾಲ್ವ್ಮೆಂಟ್ ಯಾವ ರೀತಿ ಇತ್ತು ಅದ್ರ ಬೇಸ್ ಮೇಲೆ ನಿಮ್ಮ ಸ್ಯಾಲ್ರಿನ ಅವರು ಫಿಕ್ಸ್ ನ ಮಾಡ್ತಾರೆ. ನೆಕ್ಸ್ಟ್ ಪಿ ಜಿ ಕೋರ್ಸ್ ಪೋಸ್ಟ್ ಗ್ರಾಜುಯೇಷನ್ ಕೋರ್ಸ್ ಇನ್ ಹೋಟೆಲ್ ಮ್ಯಾನೇಜ್ಮೆಂಟ್. ಸೊ ಇದನ್ನ ಕಂಪ್ಲೀಟ್ ಮಾಡ್ಕೊಳ್ಳೋಕೆ ನಿಮಗೆ ಕಂಪಲ್ಸರಿ 2 ಇಯರ್ಸ್ ಬೇಕೇ ಬೇಕು. ಎಲಿಜಿಬಿಲಿಟಿ ಏನಿರಬೇಕು ಅಂತಂದ್ರೆ, ಬ್ಯಾಚುಲರ್ ಆಫ್ ಹೋಟೆಲ್ ಮ್ಯಾನೇಜ್ಮೆಂಟ್ ಕೋರ್ಸ್ ನ ನೀವು ಕಂಪ್ಲೀಟ್ ಮಾಡಿರಬೇಕು, ಜೊತೆಗೆ ವಿತ್ ಮಿನಿಮಮ್ ಪರ್ಸೆಂಟೇಜ್ ಇರಲೇಬೇಕು. ಕಂಪಲ್ಸರಿ ಮಿನಿಮಮ್ 50% ಕಂಪಲ್ಸರಿ ಇರಲೇಬೇಕು. ಮತ್ತೆ ಅಡ್ಮಿಷನ್ ಯಾವ ರೀತಿ ಇರುತ್ತೆ ಅಂತಂದ್ರೆ, ಅಡ್ಮಿಷನ್ ಬಂದು ಎಂಟ್ರೆನ್ಸ್ ಎಕ್ಸಾಮ್ ಮುಖಾಂತರ ನಿಮ್ಗೆ ಅಡ್ಮಿಷನ್ ನಡೆಯಿಸೋದು. ಡೈರೆಕ್ಟ್ ಈಗ ನಾನು ಹೋಟೆಲ್ ಮ್ಯಾನೇಜ್ಮೆಂಟ್ ಕೋರ್ಸ್ ನ ಮುಗಿಸಿದೀನಿ, ನನ್ಗೀಗ ಪಿ ಜಿಗೆ ಅಡ್ಮಿಷನ್ ಕೊಡಿ ಅಂದ್ರೆ ಕೊಡಲ್ಲ. ಸೊ ನೀವು ಕಂಪಲ್ಸರಿ ಎಂಟ್ರೆನ್ಸ್ ಎಕ್ಸಾಮ್ ನ ಅಟೆಂಡ್ ಮಾಡಾದ್ಮೇಲೆ ನಿಮ್ಗೆ ಇಲ್ಲಿ ಪಿ ಜಿಗೆ ಎಂಟ್ರಿ ಸಿಗೋದು. ಅದಾದ್ಮೇಲೆ ಫೀಸ್ ಎಷ್ಟೆಷ್ಟು ಇರುತ್ತೆ ಕಾಲೇಜಸ್ ಗೆ ಅಂತ. ಸೊ ಬೇರೆ ಕೋರ್ಸ್ ಕಂದ್ರೆ ಇಲ್ಲಿ ಸ್ವಲ್ಪ ಕಮ್ಮಿ, ಯು ಜಿ ಗೋಲ್ಸ್ ಕಂದ್ರೆ ಇಲ್ಲಿ ಸ್ವಲ್ಪ ಕಮ್ಮಿ ಇರುತ್ತೆ. ಪಿ ಜಿ ಕೋರ್ಸಸ್ ಗೆ ಫೀಸ್ ಬಂದು ಸ್ವಲ್ಪ ಕಮ್ಮಿ ಇರುತ್ತೆ. ಸೊ ಫೀಸ್ ಬಂದು 30,000 ಶುರುವಾಗಿ 6 ಲಕ್ಷ ತನಕ ನಿಮಗೆ ಕಾಲೇಜಸ್ ಸಿಗುತ್ತೆ. ಮತ್ತೆ ನೀವು ಇಲ್ಲಿ ಕೋರ್ಸ್ ಕಂಪ್ಲೀಟ್ ಆದ್ಮೇಲೆ ನೀವು ಎಲ್ಲರೂ ಬೇರೆ ಕಡೆ ಹೋಗಿ ಕೆರಿಯರ್ ನ ಸ್ಟಾರ್ಟ್ ಮಾಡ್ತೀನಿ ಅಂತಂದ್ರೆ, ನಿಮ್ಗೆ ಅವರೇಜ್ ಸ್ಯಾಲ್ರಿ ಬಂದು ಎಷ್ಟಿರ್ಬೋದು ಅಂತ ನೀವೇ ಗೆಸ್ ಮಾಡಿ. ಸೊ ಅವರೇಜ್ ಸ್ಯಾಲ್ರಿ ಬಂದು ಮಿನಿಮಮ್ 5 ಲ್ಯಾಕ್ ಇಂದ ಹಿಡಿದು ಅಪ್ ಟು 15 ಲ್ಯಾಕ್ ಪರ್ ಆನಮ್ ನೀವು ಇಲ್ಲಿ ಅರ್ನ್ ಮಾಡ್ಬೋದು. ಸೊ ಹಾಗೆ ನಿಮ್ಗೆ ಏನಾದ್ರು ಈ ಕೋರ್ಸಸ್ ಅಲ್ಲಿ ಏನಾದ್ರು ಡೌಟ್ ಇತ್ತು ಅಂತಂದ್ರೆ ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಿ. ಮತ್ತೆ ನಾನು ನಿಮ್ಗೆ ಸ್ಟಾರ್ಟಿಂಗ್ ಹೇಳಿದೆ ಏನಂತಂದ್ರೆ, PhD ಕೋರ್ಸ್ ಹೋಟೆಲ್ ಮ್ಯಾನೇಜ್ಮೆಂಟ್ ಅಲ್ಲಿ PhD ಕೋರ್ಸ್ ಕೂಡ ಸಿಗುತ್ತೆ. ಅದನ್ನ ಯಾವ ರೀತಿ ಮಾಡೋದು, ಅದಕ್ಕೆ ಪ್ರೊಸೀಜರ್ ಏನಿರುತ್ತೆ ಅನ್ನೋದನ್ನ ನಾನು ಸೆಕೆಂಡ್ ಪಾರ್ಟ್ ಅಲ್ಲಿ ತಿಳಿಸ್ಕೊಡ್ತೀನಿ. ಹಾಗೇನೆ ಈ ವಿಡಿಯೋದು ಸೆಕೆಂಡ್ ಪಾರ್ಟ್ ಬೇಕು ಅಂತಂದ್ರೆ ಕಮೆಂಟ್ ಬಾಕ್ಸ್ ಅಲ್ಲಿ ಮಿಸ್ ಮಾಡಿದ್ರೆ ಕಮೆಂಟ್ ಮಾಡಿ. ಹಾಗೇನೆ ಫ್ರೆಂಡ್, ನಿಮ್ಗೆ ವಿಡಿಯೋ ಇಷ್ಟ ಆಗಿದ್ರೆ ಈಗಲೇ ಒಂದು ಲೈಕ್ ನ ಮಾಡಿ, ಜೊತೆಗೆ ಈ ವಿಡಿಯೋನ ನಿಮ್ಮ ಫ್ರೆಂಡ್ಸ್ ಮತ್ತೆ ನಿಮ್ಮ ಕಾಲೇಜ್ ಗ್ರೂಪ್ಸ್ ಅಲ್ಲಿ ವಿಡಿಯೋನ ಶೇರ್ ಮಾಡಿ. ಹಾಗೇನೆ ಫಸ್ಟ್ ಟೈಮ್ ವಿಸಿಟ್ ಮಾಡಿ ನಮ್ಮ ವಿಡಿಯೋ ನೋಡ್ತಿದ್ರ ಅಂತಂದ್ರೆ, ಬೇಗ ನಮ್ಮ ಚಾನಲ್ ಗೆ ಸಬ್ಸ್ಕ್ರೈಬ್ ಆಗೋದಂತ ಮಾತ್ರ ಮರಿಬೇಡಿ. ಹಾಗೆ ಲೈಕ್ ಐಟಮ್ ಪ್ರೆಸ್, ಬೆಲ್ ಐಕಾನ್ ಮಿಸ್ ಮಾಡ್ರೆ ಪ್ರೆಸ್ ಮಾಡಿ. ಮತ್ತೆ ನಾನು ನೆಕ್ಸ್ಟ್ ವಿಡಿಯೋ ಸಿಗ್ತೀನಿ ಅಲ್ಲಿ. ಟೇಕ್ ಕೇರ್, ಬಾಯ್.